शिमारू के नए वीडियोस के लिए सब्सक्राइब कीजिए और बेल आइकन को दबाना ना भूलें। कविता ಇವತ್ತೊಂದು ಒಳ್ಳೆ ಡೀಲ್ ಆಯ್ತು, ಇನ್ನೊಂದು ಡೀಲ್ ಆಗ್ಬಿಟ್ರೆ ಸಾಕು, ಪೂರಾ ಕಾಂಟ್ರಾಕ್ಟ್ ನಮಗೆ ಸಿಕ್ಬಿಡುತ್ತೆ. ಏನಾಯ್ತು? ಏನಿಲ್ಲ, ಯಾವಾಗ್ಲೂ ನೀನ್ ಒಂದೇ ಪ್ರಶ್ನೆ ಕೇಳ್ತೀಯಾ, ಮತ್ತೆ ನಂದು ಒಂದೇ ಉತ್ತರ ಇರುತ್ತೆ, ಮಗು. ನೀ ಮತ್ತೆ ಶುರು ಮಾಡ್ಕೊಂಡ್ಯಾ? ನಿನ್ ಈ ಮಾತನ್ನ ನಿನ್ ಮನೆಯವ್ರಿಗೆ ಹೋಗಿ ಅರ್ಥ ಮಾಡಿಸು. ಊರಿಂದ ಮೂರ್ನಾಲ್ಕು ದಿನಕ್ಕೊಮ್ಮೆ ಫೋನ್ ಬರುತ್ತೆ, ಮದ್ವೆ ಆಗಿ 8 ವರ್ಷ ಆಯ್ತು, ಮಗು ಎಲ್ಲಿ ಅಂತ. ನಾನ್ ಯಾರಿಗಂತ ಉತ್ತರ ಕೊಡ್ಲಿ? ಕವಿತಾ, ಆಗ್ತಾನೆ ಇಲ್ಲಾಂದ್ರೆ ನಾನೇನ್ ಮಾಡ್ಲಿ? ಸರಿ ಕೇಳು, ಒಂದ್ ಕಿವಿಲ್ ಕೇಳು, ಒಂದ್ ಕಿವಿಲ್ ಬಿಡು, ಅರ್ಥ ಆಯ್ತಾ? ನಿನಗಿದೆಲ್ಲ ಹೇಳೋದು ಈಸಿ ಅಲ್ವಾ? ಇದನ್ನೆಲ್ಲ ನಿನಗೆ ಯಾರು ಕೇಳಲ್ಲ ಅಲ್ವಾ? ಉತ್ತರ ಕೊಡ್ಬೇಕಂತ ಏನಿಲ್ಲ. ಹಾಗಾದ್ರೆ ಶುರು ಮಾಡೋಣ, ಮಗು ಮಾಡಕ್ ತಯಾರಿ? ನನಗ್ ಮೂಡಿಲ್ಲ ಪ್ಲೀಸ್. ಕವಿತಾ, ಕವಿತಾ ನಂಗೆ ಲೇಟ್ ಆಗುತ್ತೆ, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಸರಿ ಇಲ್ಲಿ ಕೇಳು, ಯಾರದೇ ಫೋನ್ ಬಂದ್ರು ನನ್ ಮೇಲೆ ತಾಕು, ನಾನು ಹೆಂಗೋ ಸಂಭಾಳಿಸ್ತೀನಿ, ಚಿಂತೆ ಮಾಡ್ಬೇಡ. ಸರಿ, ನೀ ಹುಷಾರಾಗಿರು, ಬರ್ಲಾ? ಬಾಯ್ ಬಾಯ್. ಕವಿತಾ, ಇವನು ಸಮೀರ್. ಸಮೀರ್, ಇವಳು ಕವಿತಾ, ನನ್ನ ಹೆಂಡತಿ. ನಮಸ್ತೆ. ನಮಸ್ತೆ ಕವಿತಾ. ನಾನು ಹೇಳಿದ್ನಲ್ಲ, ನಮಗೊಬ್ರು ಬಾಡಿಗೆಯವರು ಬೇಕು ಅಂತ, ನೆನಪಿದೆಯಾ? ಓ ಹಾ ಹಾ, ಅವರೇ ಇದು ಸಮೀರ್. ನಡಿ ಸಮೀರ್, ನಿಮ್ಮ ರೂಮ್ ತೋರಿಸ್ತೀನಿ. ಓಕೆ, ನೀವು ಹುಷಾರಾಗಿರು. ಓಕೆ ಬಾಯ್. ಸಮೀರ್ ಅವರೇ? ಸಮೀರ್, ಸಮೀರ್ ಅವರೇ, ಸಮೀರ್. ತುಂಬಾ ಗಮನ ಕೊಡ್ತೀರಾ ಅನ್ಸುತ್ತೆ. ಆಗಿರ್ಲೇಬೇಕು. ನಾಳೆಯಿಂದ ಅಜಯ್ ಅವರಿಗೂ ಹೇಳಿ ನನ್ನ ಜೊತೆಗೆ ಬಂದು ಎಕ್ಸರ್ಸೈಸ್ ಮಾಡೋದಕ್ಕೆ. ಅವ್ರನ್ನ ಬಿಟ್ಬಿಡಿ, ಅವ್ರ ಕಡೆಯಿಂದ ಇದೆಲ್ಲ ಏನೂ ಆಗಲ್ಲ. ನಾನು ನಿಮ್ಮ ಸಲುವಾಗಿ ಹಾಲು ತಂದಿದ್ದೀನಿ, ಇದರಿಂದ ನಿಮಗೆ ಇನ್ನೂ ಜಾಸ್ತಿ ಶಕ್ತಿ ಸಿಗುತ್ತೆ. ಅಯ್ಯೋ, ನಿಮಗೆ ತುಂಬಾ ಬೆವರು ಬರ್ತಾ ಇದೆ, ನಾನು ಒರೆಸ್ತೀನಿ. ಎಷ್ಟೊಂದು ವರ್ಕೌಟ್ ಮಾಡ್ತೀರಾ ನೀವು? ಎಷ್ಟೊಂದು ಬೆವರು ಬರ್ತಾ ಇದೆ ನಿಮಗೆ? ನೀವು ಇರಲಿ ಬಿಡಿ, ನಾನು ಒರೆಸ್ತಾ ಇರ್ತೀನಿ, ನೀವು ನಿಮ್ಮ ವರ್ಕೌಟ್ ಮಾಡಿ ಪ್ಲೀಸ್. ನೀವು ಹೀಗೆಲ್ಲ ಮಾಡಬೇಡಿ, ನಾನು ಹೇಳದ್ನಲ್ವಾ ಸುಮ್ಮನೆ ಇರಿ ಅಂತ. Thank you.
ಕವಿತಾ, ಏನ್ ನಿನ್ ಮುಖದಲ್ಲಿ ಇಷ್ಟೊಂದು ಸಂತೋಷ ಕಾಣ್ತಿದೆ? ಹೌದಾ, ಏನ್ ವಿಷಯ? ಏನೋ ಇದೆ. ಹೌದಾ, ಎಲ್ಲಿ ಇಲ್ವಾ? ಇವತ್ ನೀನು ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ. ಮೂಡಿಲ್ಲ. ಅಪರೂಪಕ್ಕಾದ್ರೂ ಮೂಡಲ್ಲಿರು. ನೀವ್ ಯಾವಾಗ್ಲೂ ಮೂಡಲ್ಲಿರ್ತೀರಲ್ವಾ, ಅಷ್ಟು ಸಾಕು. ಕವಿತಾ, ನಂಗೆ ಮೂಡ್ ಬರ್ಸಕ್ ಬರುತ್ತೆ. ಓಕೆ, ಬಾ. ಇವತ್ ನೀನ್ ಬೇರೆ ಏನೋ ಅನ್ನಿಸ್ತಿ, ಮಜಾ ಇತ್ತು. ನೀವು ಇಲ್ಲಿ ಈ ರಾತ್ರಿಯಲ್ಲಿ ಯಾಕೆ? ನಾನು ಇಲ್ಲಿ ಬಂದಿದ್ದು ನಿನಗೆ ಇಷ್ಟ ಆಗ್ಲಿಲ್ವಾ? ನೋಡಿ ಕವಿತಾ ಅವರೇ, ಓನ್ಲಿ ಕವಿತಾ. ನನ್ನ ಮಾತು ಕೇಳಿ, ನೀವು ನಿಮ್ಮ ರೂಮಿಗೆ ಹೋಗಿ. ಇದೆಲ್ಲ ತುಂಬ ಕೆಟ್ಟದು. ಮತ್ತೆ ಯಾವ್ದು ಒಳ್ಳೇದು ಅದನ್ನೇ ಹೇಳಿ, ಅದನ್ನೇ ಮಾಡ್ತೀನಿ. ನನ್ನ ಮಾತು ಕೇಳಿ, ನೀವು ಸುಮ್ಮನೆ ಹೊರಟೋಗ್ಬಿಡಿ. ಅಜಯ್ ಅವರಿಗೆ ಎಚ್ಚರವಾದ್ರೆ ತುಂಬ ತೊಂದರೆ ಆಗುತ್ತೆ. ಯಾವ ತೊಂದರೆನೂ ಆಗಲ್ಲ, ಅವ್ರು ಮಲ್ಕೊಂಡಿದ್ದಾರೆ. ತಿಂಡಿ ತುಂಬಾ ರುಚಿಯಾಗಿದೆ. ಬನ್ನಿ ಕೂತ್ಕೊಳ್ಳಿ. ಬಾ ಸಮೀರ್, ಕೂತ್ಕೋ. ಸಮೀರ್ಗೆ ಒಂದೆರಡು ಪರೋಟ ಹಾಕು. ಕವಿತಾ ಹಂಗೆ ಜಗತ್ತಲ್ಲೇ ಯಾರೂ ಪರೋಟ ಮಾಡಲ್ಲ, ನಾ ಚಾಲೆಂಜ್ ಮಾಡಿ ಹೇಳ್ತೀನಿ. ಸರಿ, ತಿನ್ನು. ವಾ ಕವಿತಾ ಅವರೇ, ಪರೋಟ ನಿಜವಾಗ್ಲೂ ಟೇಸ್ಟಿ ಆಗಿದೆ. ಇನ್ನೂ ಬೇಕಾ ಸಮೀರ್ ಪರೋಟ? ಬೇಕು. ನಿಜವಾಗ್ಲು ಇಷ್ಟು ಬಿಸಿ ಬಿಸಿ ಆಗಿರೋ ಪರೋಟ ದಿನ ಸಿಕ್ಕಿದ್ರೆ ಯಾರು ಬೇಡ ಅಂತಾರೆ. ಈ ಮಾತಂತೂ ನೀನು ಕರೆಕ್ಟಾಗಿ ಹೇಳಿದ್ಯಾ ಸಮೀರ್. ಆದರೆ ನಂಗೆ ಪರೋಟ ತಣ್ಣಗಿರಲಿ ಬಿಸಿಗಿರಲಿ ಏನು ವ್ಯತ್ಯಾಸ ಕಾಣಲ್ಲ, ಆದರೆ ಪರೋಟ ಆಗಿದ್ರೆ ಸಾಕಲ್ವಾ? ಸರಿ, ಆಗಿದ್ರೆ ನಾನು ಹೊರಡ್ತೀನಿ. ಹುಷಾರಾಗಿರೋ. ಓಕೆ, ನನ್ನ ಟಿಫಿನ್ ಎಲ್ಲಿದೆ? ಹ್ಞೂ, ಹಾಂ. ಓಕೆಮ್ಮ, ಬಾಯ್, ಟೇಕ್ ಕೇರ. ಓಕೆ ಸಮೀರ್, ಬಾಯ್. ಬಾಯ್. ಟೇಸ್ಟಿ ಟಿಫನಿಗೋಸ್ಕರ ಗಿಫ್ಟ್ ಅಂತೂ ಕೊಡಲೇಬೇಕು. ಸಮೀರ್ ಬಂದ ಅನ್ಸುತ್ತೆ. ನೀವು ಇಷ್ಟೊಂದು ಬೇಗ ಮನೆಗೆ? ಅರೆ ನನ್ನ ವಿಷಯ ಬಿಡು. ಇಲ್ಲ ನೋಡು ಚಿಕ್ಕಮ್ಮ. ಹೆಂಗನ್ನಿಸ್ತು ಸರ್ಪ್ರೈಸ್? ಏನ್ ಸರ್ಪ್ರೈಸ್? ಬಾಗ್ಲಲ್ಲೇ ಮಾತಾಡ್ತಿರ್ತೀರೋ ಹೇಗೆ? ನಡೀರಿ ಒಳಗೆ. ಓಡ ಟೀನಾ, ಈಗ ನಿನ್ ಕಾಲೇಜ್ಗೆ ರಜೆ ಇದೆಯಾ? ಹೌದು ಚಿಕ್ಕಮ್ಮ, ನಾನಂತೂ ಯಾವಾಗಿಂದ ನಿಮ್ಮಿಬ್ಬರನ್ನ ಸಿಗ್ಬೇಕಂತ ಇದ್ದೆ. ಎಕ್ಸಾಮ್ಸ್ ಮುಗಿಯೋದನ್ನ ಕಾಯ್ತಾ ಇದ್ದೆ. ನಿನ್ನೆ ಎಕ್ಸಾಮ್ಸ್ ಮುಗೀತು, ಇವತ್ ಬಂದ್ಬಿಟ್ಟೆ. ಒಳ್ಳೇದಾಯ್ತಲ್ವಾ? ಮೊದ್ಲೇ ಹೇಳ್ಬೇಕಿತ್ತಲ್ವಾ, ಅದ್ ಸರ್ಪ್ರೈಸ್ ಹೇಗಾಗ್ತಿತ್ತು. ಅದು ಹೌದು. ನಡಿ ಫ್ರೆಶ್ ಆಗ್ಬಿಡು. ವಾವ್ ಚಿಕ್ಕಮ್ಮ, ನಿಮ್ ತರ ತಿಂಡಿನ ಯಾರ ಕೈಲೂ ಮಾಡಕ್ಕಾಗಲ್ಲ.
ಅಲ್ವಾ ಮತ್ತೆ ಏ ಒನ್ ಕುಕ್ಕು ನಿನ್ ಚಿಕ್ಕಮ್ಮ. ಅದೊಂದು ಹೌದು. ಎಷ್ಟೊಂದು ಲೇಟ್ ಮಾಡಿದೆ. ಅದು ಸಡನ್ ಆಗಿ ಒಂದು ಮೀಟಿಂಗ್ ಬಂತು. ಒಳಗೆ ಬಾ. ಸಮೀರ್ ಇವಳನ್ನು ಮಿಟ್ಟಾಗು. ಇವಳೇ ಈ ಮನೆ ಸುಂಟ್ರಗಾಳಿ. ನನ್ನ ಅಣ್ಣನ ಮಗಳು ಟೀನಾ. ಏನ್ ಚಿಕ್ಕಪ್ಪ ನೀವು? ಹಲೋ. ಹಾಯ್ ಟೀನಾ, ಇವ್ರು ನಮ್ಮ ಹೊಸ ಟೆನೆಂಟ್ ಸಮೀರ್ ಅಂತ ಇವ್ರ ಹೆಸರು. ಓ ಸರಿ, ನಾನು ಫ್ರೆಶ್ ಆಗಿ ಬರ್ತೀನಿ. ಚಿಕ್ಕಮ್ಮ ಚಿಕ್ಕಮ್ಮ ಟೀ ಚಿಕ್ಕಮ್ಮ ತಿಂಡಿ ಅಲ್ಲ ಟೀ. ಅವಲಕ್ಕಿ ಹಾಕ್ಬೇಡ, ಚಿಕ್ಕಮ್ಮ ತುಂಬಾ ಟೇಸ್ಟಿಯಾಗಿ ಮಾಡಿದಾಳೆ. ಅವಾಗ ನೀನೇ ಹೇಳ್ದಿತಾನೆ ಫಿನಿಶ್ ಮಾಡು. ಸಾಕು ಚಿಕ್ಕಪ್ಪ, ನನಗೆ ಅಷ್ಟೊಂದು ಬೇಡ. ದಪ್ಪ ಆಗ್ಬಿಟ್ಟಿದ್ದೀನಿ, ತೆಳ್ಳಗಾಗಬಾರ್ದ ನಾನು? ಏನ್ ದಪ್ಪ ಆಗಿದ್ಯಾ, ತೆಳ್ಳಗಾಗೋಗಿದ್ಯಾ ನೋಡಿದ್ಯಾ? ಸಿಕ್ಕಾಪಟ್ಟೆ ಕಾರಣ ಕೊಡ್ತಾಳೆ ಇವಳು, ಫಿನಿಶ್ ಮಾಡು. ಬನ್ನಿ ಕೂತ್ಕೊಳ್ಳಿ. ಹೇಳಬೇಕು ಅಂದರೆ ತುಂಬ ಫಿಟ್ ಆಗಿದೆ ನೀನು, ಇದನ್ನೇ ಮೇಂಟೈನ್ ಮಾಡ್ತಾ ಇರಿ. ಹೌದಾ, ಅದು ಹೇಗೆ? ನಂತರ ದಿನ ಎಕ್ಸಸೈಸ್ ಮಾಡಿಕೊಂಡು. ನನಗೆ ಬರಲ್ವಲ್ಲ, ನೀನು ಹೇಳ್ಕೊಡ್ಬೇಕಾಗತ್ತೆ. ಯಾವಾಗಲೂ ರೆಡಿ ಆಗಿರ್ತೀನಿ ಬಾ, ಇವತ್ತಿಂದನೇ ಹೇಳ್ಕೊಡ್ತೀನಿ. ಓಕೆ ಸರಿ, ಹಾಗಾದ್ರೆ ಹೇಳು ಏನ್ ಮಾಡಬೇಕು. Nice position. Tina! Chikkamma, hill babega! ಏನ್ ನಡೀತಿದೆ ಚಿಕ್ಕಮ್ಮ? ಚಿಕ್ಕಮ್ಮ ಅದು ಎಕ್ಸಸೈಸ್. ಏನ್ ಎಕ್ಸಸೈಸ್? ನಿಂಗ್ ಚೂರು ಬುದ್ಧಿ ಇಲ್ವಾ? ಗುರ್ತು ಪರಿಚಯ ಇಲ್ದವ್ರ ಜೊತೆ ಕ್ಲೋಸ್ ಆಗಿ ನಡ್ಕೋತೀಯಾ? ಹಾ ಚಿಕ್ಕಮ್ಮ ಅದು ಇನ್ ಮುಂದೆ ನೆನಪಿಟ್ಕೋ, ಈಗಿರೋ ಸಮಾಜ ತುಂಬಾ ಕೆಟ್ಟದಾಗಿದೆ. ಅರ್ಥ ಆಯ್ತಾ? ಈಗ ನಿನ್ ರೂಮಿಗೆ ಹೋಗು, ಹೋಗು. ನನಗೆ ಯಾವತ್ತೂ ಎಕ್ಸಸೈಸ್ ಕಲಿಸ್ಲೇ ಇಲ್ಲ. ನೀನು ಅವಕಾಶನ ಕೊಟ್ಟಿರಲಿಲ್ಲ,
ನಿನಗೆ ಬೆಡ್ಡಿಂದ ಪುರ್ಸೋದ್ ಸಿಕ್ಕಿದ್ರೆ ಅಲ್ವಾ ಎಕ್ಸಸೈಸ್ ಹೇಳ್ಕೊಡಕ್ಕೆ? ಹೋ ಕೋಪ ಹಾ, ಏನ್ ಸಮೀರ್, ನೀನ್ ಕೊಟ್ಟಿರೋ ಸುಖ ನನ್ ಗಂಡನಿಂದ ಯಾವತ್ತೂ ಸಿಕ್ಕಿಲ್ಲ. ನನಗದನ್ ಬಿಟ್ಟು ಯಾವ ಯೋಚನೆ ಕೂಡ ಬರ್ತಿಲ್ಲ. ನೀನ್ ಹೋಗು ಇಲ್ಲಿಂದ, ಟೀನಾ ನೋಡಿದ್ರೆ ಎಡವಟ್ಟಾಗ್ಬಿಡುತ್ತೆ. ಹೋಗಿಲ್ಲಿಂದ ನನಗೆ ನಿದ್ದೆ ಬರ್ತಾ ಇದೆ. ಕೋಪ ನಾನು ನಿನ್ ಮೇಲೆ ಮಾಡ್ಕೋಬೇಕು. ನಗ್ತಾ ನಗ್ತಾ ಟೀನಾ ಮೇಲೆ ನೀನ್ ಫ್ಲರ್ಟ್ ಮಾಡ್ತಾ ಇದ್ದೆ, ನನಗೆಲ್ಲ ಅರ್ಥ ಆಗುತ್ತೆ. ಎಕ್ಸಸೈಸ್ ಒಂದ್ ನೆಪ ಅಷ್ಟೇ. ನೋಡು, ನನಗೆ ತುಂಬಾ ಸುಸ್ತಾಗಿದೆ, ನನಗೆ ಮಲಗಕ್ಕೆ. ಹಾಗಾದ್ರೆ ನಾನಿನ್ ಸುಸ್ತು ಹೋಗಿಸ್ತೀನಿ. ಹಾ ಬಾ. ನೋಡು, ನನಗೆ ಮೂಡ್ ಇಲ್ಲ, ಸುಮ್ಮನೆ ಹೊರಟೋಗ್ಬಿಡು. ಹಾಗಾದ್ರೆ ನಾನ್ ಬರಿಸ್ತೀನಿ. ಮಲ್ಗಕ್ ಬಿಡು ಅಂತ ಹೇಳದ್ನಲ್ವಾ. ಚೆನ್ನಾಗಿದೆ ಅಲ್ವಾ? ಚಿಕ್ಕಮ್ಮ, ಓ, ನನ್ ಮನೇಲಿಲ್ಲ ಅಂದ್ರೆ ಈ ತರ ಎಲ್ಲ ನಡೆಯುತ್ತೆ. ಟೀನಾ, ನಾನ್ ನಿನ್ಗೆ ಮೊದ್ಲೇ ಹೇಳಿದ್ದೆ ಅಲ್ವಾ, ಗುರ್ತು ಪರಿಚಯ ಇಲ್ಲದ ವ್ಯಕ್ತಿ ಜೊತೆ ಕ್ಲೋಸ್ ಆಗಿರೋದ್ ಬೇಡ ಅಂತ. ಸಮೀರ್ ಬಗ್ಗೆ ಏನ್ ಗೊತ್ತು? ಹಾ, ಮತ್ತೆ ಸಮೀರ್ ನೀನು? ಇವಳು ನನ್ ಭಾವನ್ ಮಗಳು, ಅಂದ್ರೆ ಇವಳ್ ನನ್ ಗಂಡನ್ ಅಣ್ಣನ್ ಮಗಳು. ಇವಳ ಜವಾಬ್ದಾರಿ ನಮ್ ಮೇಲಿದೆ. ಅಜಯ್ಗೆ ಏನಾದ್ರೂ ಗೊತ್ತಾದ್ರೆ ನಿನ್ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಕೂಡ ಮಾಡಕ್ಕಾಗಲ್ಲ. ಸಾರಿ ಕವಿತಾ ಅವರೇ. ನಿಮ್ ಚಿಕ್ಕಪ್ಪ ಬರ್ಲಿ, ಎಲ್ಲ ಹೇಳ್ತೀನಿ. ಸಾರಿ ಚಿಕ್ಕಮ್ಮ, ಸಾರಿ, ಮತ್ತೆ ಈ ರೀತಿ ಮಾಡಲ್ಲ, ಪ್ಲೀಸ್ ಸಾರಿ. ನಾ ನಿನ್ಗೆ ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ, ಅರ್ಥ ಆಯ್ತಾ? ಇವಾಗ ನಡೀಲಿಂದ. ಹೀಗ ಅರ್ಥ ಆಯ್ತು ನಾ ನಿನ್ಗೆ ಯಾಕ್ ಬೇಡವಾದೆ ಅಂತ? ನನ್ ಮೇಲ್ ಯಾಕ್ ಇಂಟ್ರೆಸ್ಟ್ ಕಡಿಮೆ ಆಯ್ತು? ಹಾ ನೋಡು ಕವಿತಾ, ಇವತ್ತು ನೀನ್ ಮಾಡಿರೋದು ತುಂಬಾ ದೊಡ್ಡ ತಪ್ಪು. ನನ್ ಮನ್ಸು ಮೊದ್ಲಿಂದನು ತುಂಬಾ ಕೆಟ್ಟಾಗಿದೆ, ಸುಮ್ನೆ ಹೋಗ್ಬಿಡು ಇಲ್ಲಿಂದ. ನಾನ್ ಹೋಗಲ್ಲ. ನಂಗ್ ಮೊದ್ಲು ಇದನ್ ಹೇಳು, ನನ್ನಲ್ಲಿ ಇಲ್ದೇ ಇರೋಂತದ್ದು ಅವಳಲ್ಲಿ ಏನಿದೆ ಹೇಳು, 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 ಅವಳಲ್ಲಿ ಏನಿದೆ ಹೇಳು. ನಿನಗ್ ಅರ್ಥ ಆಗ್ತಿಲ್ವಾ ಏನ್ ಕೇಳ್ತಾ ಇದ್ದೀನಿ ಹೇಳು. ಸಮೀರ್, ಹೊರಟೋಗು ಇಲ್ಲಿಂದ. Thank you.
ನಾ ಬಂದ್ಬಿಟ್ಟೆ. ಓ ಚಿಕ್ಕಪ್ಪ, ಇವತ್ ಬೇಗ ಬಂದ್ಬಿಟ್ಟಿದ್ದೀರಾ? ಹಾ, ನಾನು ಬೇಗ ಬಂದ್ಬಿಟ್ಟೆ, ಮತ್ತೆ 2-3 ದಿನಕ್ಕೆ ರಜಾನು ತಗೊಂಡಿದ್ದೀನಿ. ಈಗ ನಾನು, ನೀನು, ನಿಮ್ ಚಿಕ್ಕಮ್ಮ ಎಲ್ಲರೂ ಸಖತ್ ಮಜಾ ಮಾಡೋಣ. ವಾವ್ ಚಿಕ್ಕಪ್ಪ, ಹಾಗಾದ್ರೆ 2-3 ದಿನ ನೀವು ಮನೇಲೇ ಇರ್ತೀರಾ? ಮನೇಲೇ ಇರ್ತೀನಿ. ಓ ಸೂಪರ್ ಚಿಕ್ಕಪ್ಪ. ನೀವು ಮನೆಯಲ್ಲೇ, ನಿಮ್ಗೆ ನಿಮ್ದೆ ಕೆಲ್ಸ ಇದೆ, ಮತ್ತೆ ನೀವು ರಜಾ ತಗೊಂಡ್ರೆ ವರ್ಕ್ಶಾಪ್ ಅಲ್ಲಿ ಯಾರು? ಕವಿತಾ ಸೂಪರ್ವೈಸರ್ ಇದಾರಲ್ಲ, ಆದ್ರೂ 2-3 ದಿನದಷ್ಟ ನಂಟಿನ ಮುಂದೆ ಏನು ಇಲ್ಲ. ಅಯ್ಯೋ ಮನೇಲಿ ಯಾಕೆ? ಅವಳಿಗೆ ಶಾಪಿಂಗ್ ಮಾಲ್ಗೆ ಕರ್ಕೊಂಡು ಹೋಗಿ, ಶಾಪಿಂಗ್ ಮಾಡಿಸಿ, ಮೂವಿ ತೋರಿಸಿ. ಅಯ್ಯೋ ಬೇಡ ಬೇಡ, ನನಗೆ ಹೊರಗಡೆ ಹೋಗೋಕೆ ಇಷ್ಟ ಇಲ್ಲ, ನನಗೆ ಮನೇಲೇ ಇರಬೇಕು ಚಿಕ್ಕಪ್ಪನ ಜೊತೆ. ಚಿಕ್ಕಮ್ಮ ಮಾಲ್ಗೆ ಕರ್ಕೊಂಡು ಹೋಗ್ತಾಳೆ, ನೀನು ಹೊರಡೋಕ್ಕೂ ಮೊದಲು ಚಿಕ್ಕಮ್ಮನಿಂದ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಿಸು. ಸರಿನಾ? ಸರಿ ಆಯ್ತು. ಸರಿ, ಈಗ ಹೇಳು ಏನ್ ಬೇಕು ನಿಂಗೆ? ಪಿಜ್ಜಾ? ಹಾ ಪಿಜ್ಜಾ. ಸರಿ, ಆರ್ಡರ್ ಮಾಡೋಣ. ಕವಿತಾ ಬಾ, ನೀನು ಆಡು. ಇಲ್ಲ ಇಲ್ಲ, ನೀವು ಆಟ ಆಡಿ, ನನಗೆ ಕೆಲಸ ಇದೆ. ಇವಳದಿದ್ದೆ ನೀ ಆಡು. ಓ ಚಿಕ್ಕಪ್ಪ, ಚೀಟಿಂಗ್ ಮಾಡ್ಬಿಡಿ ಆಯ್ತಾ? ಚೀಟಿಂಗ್ ಅಲ್ಲಮ್ಮ. ಈ ಚಿಕ್ಕಮ್ಮ ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಬೇಕಾದ ಮಾತಲ್ಲ. ಈ ಟಿಫನ್ ಯಾರಿಗೆ? ಸಮೀರ್ಗೋಸ್ಕರ. ಇದೇನು ಹುಚ್ಚಾಟ? ನಾನು ನಿನಗೆ ಹೇಳಿದ್ದೆ ಅಲ್ವಾ ಅವನಿಂದ ದೂರ ಇರು ಅಂತ. ಹೌದಾ? ನೀವು ಯಾವಾಗಲೂ ಅವನ ಹತ್ರ ಇರೋದಕ್ಕ? ಹಾ, ನಿನ್ನ ಮಾತಿನ ಅರ್ಥ ಏನು? ಚಿಕ್ಕಮ್ಮ, ಇದರರ್ಥ ನಿಮಗೆ ಚೆನ್ನಾಗಿ ಗೊತ್ತಿದೆ. ನಾನು ನಿನ್ನೆ ರಾತ್ರಿ ನಿಮ್ಮಿಬ್ಬರನ್ನ ನೋಡಿದೆ. ಈಗ ನಿಮ್ಮಿಬ್ಬರ ಬಗ್ಗೆ ನನಗೆಲ್ಲ ಗೊತ್ತಿದೆ. ಎಷ್ಟು ಪ್ರೀತಿಯಿಂದ ಸಿಗ್ತಾ ಇದ್ರಿ ನೆನ್ನೆ. ಓಹೋ, ನನಗಂತೂ ಸಮೀರ್ ತುಂಬಾ ಇಷ್ಟ ಆದ. ಟೀನಾ, ನೀನು ನಿನ್ನ ಲಿಮಿಟಲ್ಲಿರು, ಅರ್ಥ ಆಯ್ತಾ? ನೀವು ನಿಮ್ಮ ಲಿಮಿಟಲ್ಲಿರಿ. ನಾಚಿಕೆ ಆಗೋದಿಲ್ವಾ ನಿಮ್ಗೆ? ಮದ್ವೆ ಆಗಿರೋ ಹೆಂಗ್ಸಾಗಿ ನಿಮ್ಗಿಂತ ಚಿಕ್ಕ ಹುಡುಗನ ಜೊತೆ ಸಂಬಂಧ ಇಟ್ಕೊಂಡಿದ್ದೀರಾ? ನನಗೆ ಹೇಳ್ಕೊಡ್ತಿದ್ರ? ಮೊದಲು ನೀವು ನಿಮ್ ಸಂಸ್ಕಾರನ ಸರಿ ಮಾಡ್ಕೊಳ್ಳಿ. ಮತ್ತೆ ಹಾ, ಇವತ್ತಿಂದ ನನ್ನ ಸಮೀರನ್ನ ನೋಡೋದ್ರಿಂದ ಮಾತಾಡೋದ್ರಿಂದ ತಡೆಯೋದಿಕ್ಕೆ ನೀವು ಪ್ರಯತ್ನ ಪಟ್ರೆ ನನ್ ಚಿಕ್ಕಪ್ಪಂಗೆ ನಿಮ್ಮ ಸಂಬಂಧದ ಬಗ್ಗೆ ಎಲ್ಲ ಹೇಳ್ಬಿಡ್ತೀನಿ. ಸಾಕಾದೆ ಅಲ್ವಾ? ಹಾ, ನೀ ನನ್ನ ಯೂಸ್ ಮಾಡ್ಕೊಂಡೆ, ಈಗ ಅವಳ ಜೊತೆ? ನಾನ್ ನಿನ್ನ ಯೂಸ್ ಮಾಡ್ಕೊಂಡಿರೋದಲ್ಲ, ನೀನ್ ನನ್ನನ್ನ ಯೂಸ್ ಮಾಡ್ಕೊಂಡಿರೋದು. ಮತ್ತೆ ನಿನ್ ಹಿಂದೆ ನಾನ್ ಬಂದಿದ್ದಲ್ಲ, ನನ್ ಹಿಂದೆ ನೀನ್ ಬಂದಿರೋದು. ಅರ್ಥ ಆಯ್ತಾ? ಹಾಗಾದ್ರೆ ಇರಲ್ವಾ ನನ್ ಜೊತೆಗೆ? ಅಂತದ್ ಏನ್ ಕೊಡ್ತಾ ಇದ್ಲು? ನಾನ್ ಕೊಡ್ಲಾರದ್ದು. ಪ್ಲೀಸ್ ಸಮೀರ್, ನನ್ ಬಿಡ್ಬೇಡ. ಪ್ಲೀಸ್ ಸಮೀರ್, ಸಮೀರ್, ಸಮೀರ್. ಕವಿತಾ, ಅಜಯ್ ಅವ್ರು ಎದ್ದೇಳಕ್ಕೂ ಮುಂಚೆ ಪ್ಲೀಸ್ ಇಲ್ಲಿಂದ ಹೊರಟೋಗ್ಬಿಡು. ಸಮೀರ್ ಹೋಗು. ಸಮೀರ್ ನನ್ ಬಿಟ್ಬಿಡ್ಬೇಡ. ಸಮೀರ್, ಸಮೀರ್, ಸಮೀರ್ ಹೋಗು ಅಂತ ಹೇಳದಲ್ವಾ?
ರೀತಿ ಆಯ್ತು. ಸಮೀರ್ ನನಗ್ ಸಿಗ್ಲಿಲ್ಲ ಅಂದ್ರೆ ಟೀನ್ ಆಗೂ ಸಿಗ್ದೇ ಇರೋ ಹಾಗೆ ಮಾಡ್ತೀನಿ. ಯಾರಿಗೂ ಸಿಗ್ದಾಗೆ ಸಮೀರ್ ನನ್ನವನು, ನನ್ನವನಷ್ಟೇ. ಸಮೀರ್! ಪ್ರಿಯಾ, ನೀನಾ? ಹಾ, ನಾನೇ. ಯಾಕೆ ಖುಷಿ ಆಗ್ಲಿಲ್ವಾ ನನ್ ನೋಡಿ? ಇಲ್ಲ, ಅದು ನಿಜವಾಗ್ಲೂ ಸರ್ಪ್ರೈಸ್ ಆಗ್ಬಿಡ್ತು. ಅಜಯ್, ಇವರು ಸಮೀರ್ ಹೆಂಡತಿ. ನಮಸ್ತೆ. ನಮಸ್ತೆ. ನಡಿ, ನನ್ನ ಜೊತೆಗೆ ನಿನ್ ರೂಮ್ ತೋರಿಸ್ತೀನಿ. ನೀನ್ ಬಂದಿದ್ದು ಒಳ್ಳೇದಾಯ್ತು. ನಿಜವಾಗ್ಲೂ ನನಗೆ ತುಂಬಾ ನೆನಪಾಗ್ತಾ ಇತ್ತು. ನಿಜ? ನಿಜ. ನಾನ್ ದೇವಸ್ಥಾನಕ್ಕೆ ಹೊರಟಿದ್ದೆ. ಇಲ್ಲಿ ದೇವಸ್ಥಾನ ಎಲ್ಲಿದೆ? ಕವಿತಾ ಅವ್ರು ಕರ್ಕೊಂಡು ಹೋಗ್ತಾರೆ. ನಾನಾ? ಹಾ, ಕವಿತಾ ನಮ್ ಜೊತೆ ಬನ್ನಿ ಅಲ್ವಾ, ಹಾಗೆ ಮಾತಾಡೋಕೂ ಆಗುತ್ತೆ. ನನ್ ಸಮೀರ್ಗೋಸ್ಕರ ಪೂಜೆ ಮಾಡ್ಸಕ್ ಹೋಗ್ತಾ ಇದ್ದೀನಿ. ಬನ್ನಿ ಕವಿತಾ ಅವರೇ. ಹಾ ಹಾ, ಬನ್ನಿ. ಹಾ, ನಿನ್ನೆ ರಾತ್ರಿ ಪ್ರಿಯಾನ ತುಂಬಾ ಪ್ರೀತಿಸ್ತಾ ಇದ್ದಾಗಿತ್ತು. ಅವಳು ನನ್ನ ಹೆಂಡತಿ, ಅವಳಿಗಿಲ್ಲ ಅಂತ ಹೇಳಕ್ಕಾಗಲ್ಲ. ಅವಳು ತುಂಬಾ ಚೆನ್ನಾಗಿದ್ದಾಳ ಅಥವಾ ನಾನ? ನಿನಗಂತೂ ಯಾರು ಕಾಂಪಿಟೇಟರ್ಸೇ ಇಲ್ಲ, ಎಂತ ಪ್ರಶ್ನೆ ಮಾಡ್ತಾ ಇದೀಯಾ? ಹಾಗಿದ್ರೆ ನಾನಿಲ್ದೆ ನೀನ್ ಇರೋಕ್ಕಾಗತ್ತಾ? ಇವಾಗ ಇದ್ಯಾವ ಕ್ವಶನ್? ಹೇಳು ಅಲ್ವಾ. ಇಲ್ಲ, ನನಗೆ ನಿನ್ನನ್ನು ಬಿಟ್ಟು ಒಂದು ಕ್ಷಣನೂ ಇರೋದಕ್ಕಾಗಲ್ಲ. ಮತ್ತೆ ನೀನು ನಿನ್ನ ಹೆಂಡತಿ ಜೊತೆ ರಾತ್ರಿ ಕಳೀತಿದ್ದಲ್ಲ, ಅದೇನು? ಇವಾಗ ಅವಳು ಬಂದಿದ್ದಾಳೆ ಅಂದ್ರೆ ನಾನು ಏನ್ ಮಾಡೋಕ್ಕಾಗುತ್ತೆ? ನಿನ್ ಚಿಕ್ಕಮ್ಮ ಸರಿಯಾದ ಪ್ಲಾನೇ ಮಾಡಿದ್ದಾಳೆ. ಚಿಕ್ಕಮ್ಮ, ಅವರನ್ನ ನಾನು ನೋಡ್ಕೊಳ್ತೀನಿ. ಆದ್ರೆ ಮೊದಲು ನೀನು ನಿನ್ನ ಹೆಂಡತಿನ ವಾಪಸ್ ಕಳಿಸು. ಅವಳನ್ನು ವಾಪಸ್ ಹೇಗೆ ಕಳಿಸೋದಕ್ಕಾಗುತ್ತೆ? ಅವಳು ಸ್ವಲ್ಪ ದಿನ ಇಲ್ಲಿ ಇರಲೇಬೇಕಾಗುತ್ತೆ, ಇಲ್ಲಾಂದ್ರೆ ಅವಳಿಗೆ ಡೌಟ್ ಬರುತ್ತೆ. ನಾನು ಅವಳನ್ನ ಇಲ್ಲಿಂದ ಕಳಿಸ್ಬೇಕು ಅಂತಿದ್ದೀನಿ, ತುಂಬಾ ಬೇಗ. ಆದ್ರೆ ಮಾಡಕ್ಕಾಗ್ತಿಲ್ಲ, ಅರ್ಥ ಮಾಡ್ಕೋ. ಈ ಟೀನಾ ಮತ್ತೆ ಸಮೀರ್ಗೆ ಏನಾದ್ರೂ ಮಾಡ್ಲೇಬೇಕು. ಪ್ರಿಯಾ ಜೊತೆ ನನ್ನನ್ನು ಕಳಿಸಿ ಮನೆಯಲ್ಲಿ ಚಲ್ಲಾಟ ಆಡ್ತಾ ಇದ್ರು. ಟೀನಾಗೆ ಏನಾದ್ರೂ ಮಾಡ್ಲೇಬೇಕು. ಸಮೀರ್ ನನ್ನಿಂದ ದೂರ ಆಗಕ್ ಸಾಧ್ಯ ಇಲ್ಲ, ಟೀನಾನ ನಾನು ಸುಮ್ಮನೆ ಬಿಡಲ್ಲ. ಕವಿತಾ, ಏನಾಯ್ತು? ಕವಿತಾ, ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ. ಹಾಗಾದ್ರೆ ನಿನ್ ಮುಖ ಯಾಕೆ ಮಾಡಿದೆ? ಅದು ಮನೆಗೇನೋ ಐಟಮ್ಸ್ ಬೇಕಾಗಿತ್ತು, ಅದ್ರ ಬಗ್ಗೆ ಏನೋ ಯೋಚನೆ ಮಾಡ್ದಾ. ಸರಿ, ಕವಿತಾ, ಈ ದುಡ್ಡು ತಗೋ ಮನೆ ದಿನಸಿಗೆ. ಓಕೆ, ಹಂಗೇನಾದ್ರು ಕಡಿಮೆ ಆದರೆ ಕಾರ್ಡ್ ಯೂಸ್ ಮಾಡು. ಓಕೆ, ಸರಿ, ನೀವು ಹುಷಾರಾಗಿರು. ಬಾಯ್. ಕವಿತಾ ಅವರೇ, ನಿಮ್ ಜೋಡಿ ಎಷ್ಟೊಂದು ಚೆನ್ನಾಗಿದೆ. ದೇವ್ರ ಕೃಪೆಯಿಂದ ನಿಮ್ ಜೋಡಿ ಹೀಗೆ ಇರಲಿ. ಪ್ರಿಯಾ ಬಾ, ಇವತ್ತು ನಾನು ನಿನಗೆ ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತೀನಿ. ಟೀನಾ, ನೀನು ನಮ್ಮ ಜೊತೆ ಬಾ. ಇಲ್ಲ ಅಕ್ಕ, ಅದೇನಂದ್ರೆ ನನ್ನ ತಲೆ ತುಂಬಾ ನೋವಾಗ್ತಿದೆ.
ನಾನು ರೆಸ್ಟ್ ಮಾಡ್ತೀನಿ. ಹಾಗಾದ್ರೆ ಟ್ಯಾಬ್ಲೆಟ್ ತಗೊಂಡು ರೆಸ್ಟ್ ಮಾಡು, ಹೋಗೋಣವಾ? ಹ್ಮ್. ಹೋಗ್ಬರ್ತೀನಿ. ಓಕೆ, ಎಂಜಾಯ್. ಏನಿದು, ಇವತ್ತು ಚಿಕ್ಕಮ್ಮ ತಾನಾಗಿ ಹೊರಟೋದ್ರು? ನಂಗನ್ಸುತ್ತೆ ಸೋಲು ಒಪ್ಕೊಂಡ್ಬಿಟ್ಟಿದ್ದಾಳೆ ಅಂತ. ಅದ್ಬಿಡು, ಅದರಿಂದ ನಮಗೇನು? ನನ್ನ ಫೋನ್ ಎಲ್ಲಿಟ್ಟಿದೆ ಅಂತ ಗೊತ್ತಾಗ್ತಾ ಇಲ್ಲ. ಫೋನ್ ಇಲ್ಲೇ ಇದೆ, ಟೇಬಲ್ ಮೇಲೆ ಇಟ್ಟಿದ್ದೆ. ಹಾಗಾದ್ರೆ ಹೋಗೋಣವಾ? ಹಾ, ಬಾ ಹೋಗೋಣ. ಒಂದ್ ನಿಮಿಷ, ಇದು ಟೀನಾ ಸಮೀರ್ ವೈಸ್ ಅಲ್ವಾ? ಮತ್ತೆ ಟೀನಾ ಹುಷಾರಿಲ್ಲ ಅಂದ್ಲು, ಬಾ ನೋಡ್ಕೊಂಡು ಬರೋಣ. ನನ್ನಿಂದ ಮನೆಯವರಿಂದ ದೂರ ನಾಚಿಕೆ ಆಗಲ್ವಾ? ಛೀ, ನೀನ್ ಅನ್ಕೊಂಡಿರೋ ತರ ಅಂತದ್ ಏನು ಇಲ್ಲ ಪ್ರಿಯ. ನೋಡಕ್ಕೂ ಕೇಳಕ್ಕೂ ಏನೂ ಇಲ್ಲ. ಮತ್ತೆ ಹೇಳು, ನಿನ್ ತಲೆ ನೋವಿತ್ತಲ್ವಾ? ನೋಡ್ತಾ ಇದ್ದೀರಾ ಕವಿತಾ ಅವರೇ, ನಿಮ್ ಟೀನಾ ನನ್ ಮನೆ ಹಾಳ್ ಮಾಡ್ತಾ ಇದ್ದಾಳೆ. ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿನ ಮನೆ ಹಾಳು ಮಾಡ್ತಾ ಇದೀಯಾ? ಹೀಗ್ ನನಗ್ ಅರ್ಥ ಆಗ್ತಿದೆ ನಿನ್ನೆಯಿಂದ ನನ್ನ ಯಾಕೆ ಆಚೆ ಕಳಿಸ್ತಿದ್ದೀರಾ ಅಂತ. ಇದೆಲ್ಲ ಮಾಡಕ್ಕೆ ಕಾದು ಸುಮ್ನಿರೆ. ನಾನ್ ಊರ್ಗ ಹೋಗಿ ನಿನ್ ಬಗ್ಗೆ ನಾನ್ ಎಲ್ಲಾನು ಹೇಳ್ತೀನಿ, ಇಲ್ಲಿ ಏನೇನ್ ಆಗ್ತಿದೆ ಅಂತ. ಪ್ರಿಯಾ ಪ್ಲೀಸ್, ಮನೆಯವರಿಗೆ ಏನು ಗೊತ್ತಾಗ್ಬಾರ್ದು ಪ್ರಿಯಾ, ನನ್ನನ್ನು ಕ್ಷಮಿಸ್ಬಿಡು ದಯವಿಟ್ಟು ಪ್ಲೀಸ್. ನಾನು ನನ್ನ ತಾಯಿ ಮನೆಗೆ ಹೋಗ್ತಾ ಇದ್ದೀನಿ, ನೀನು ಸಂಜೆ ಒಳಗಡೆ ಮನೆಗೆ ಬರಲಿಲ್ಲ ಅಂದರೆ ನೀ ನೋಡು, ನಾನು ಎಲ್ರಿಗೂ ಹೇಳ್ತೀನಿ, ಆಮೇಲೆ ನೀನು ಏನಾದರೂ ಮಾಡ್ಕೋ. ಇವತ್ತಷ್ಟೇ ನಿನಗೆ ಟೈಮ್ ಇರೋದು, ನಾನು ಹೋಗ್ತಾ ಇದ್ದೀನಿ. ಪ್ಲೀಸ್ ಪ್ರಿಯಾ, ನನ್ನ ಮಾತು ಕೇಳು. ಓ ಬಂದ್ರಾ, ಇವತ್ ನಾ ನಿಮ್ಗೆ ಇಷ್ಟವಾಗಿರೋ ಅಡುಗೆ ಮಾಡಿದ್ದೀನಿ. ಅರೆ ವಾ, ವೆರಿ ಗುಡ್. ಕವಿತಾ, ಏನ್ ಇವತ್ತು ಇಷ್ಟೊಂದು ಸೈಲೆಂಟ್ ಇದೆ? ಪ್ರಿಯಾ ಅವ್ರೆ? ಪ್ರಿಯಾ ಅವಳು ಊರಿಗೆ ಹೊರಟೋದ್ಲು. ಯಾಕೆ? ಅವ್ರ ಅಪ್ಪನ ಫೋನ್ ಬಂದಿತ್ತು, ಅವ್ರಿಗೆ ಹುಷಾರಿಲ್ವಂತೆ. ಓಕೆ, ಸರಿ, ಹಾಗಾದ್ರೆ ಫ್ರೆಶ್ ಆಗಿ ಬರ್ತೀನಿ. ಈಗ್ಲೂ ಪ್ರಿಯಾನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ? ಪ್ರಿಯಾ ಹೇಗ್ ಹೋದ್ಲು, ಹೇಗ್ ಅವಳಿಗೆ ಗೊತ್ತಾಗಿದ್ಯೋ, ಅದರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹೌದು, ನನಗ್ ಗೊತ್ತಿದೆ. ಆದ್ರೆ ಈಗ ಏನ್ ಮಾಡಕ್ಕಾಗತ್ತೆ? ಇವಾಗ ಅಪ್ಪ ಅಮ್ಮನ ಹೇಗ್ ಫೇಸ್ ಮಾಡದ್ ನಾನು, ಏನು ಅರ್ಥ ಆಗ್ತಾ ಇಲ್ಲ. ಅವಳು ಯಾರಿಗೂ ಏನು ಹೇಳೋದಿಲ್ಲ, ಅವಳು ನಿನ್ ಹೆಂಡತಿ. ಒಂದ್ ವೇಳೆ ಹೇಳ್ಬಿಟ್ರೆ? ಹೇಳೋದಿಲ್ಲ ಕಣೋ, ಹೇಳ್ಬೇಕು ಅಂತಿದ್ರೆ ಇಷ್ಟೊತ್ತಿಗೆ ಹೇಳಿರ್ತಿದ್ಲು. ಅದನ್ ಬಿಡು ನೀನು. ನಿನ್ ಜೊತೆಗ್ ನಾನಿದ್ದಾಗ ಎಲ್ಲ ಮರ್ತೋಗ್ಬಿಡ್ತೀನಿ. ಒಂದ್ ಮಾತು ಹೇಳ,
ಇನ್ನು ಸ್ವಲ್ಪ ಹೊತ್ತಿರೋ. ತಲೆ ಕೆಟ್ಟಿದ್ಯಾ? ಚಿಕ್ಕಮ್ಮ ಏನಾದ್ರೂ ನೋಡ್ಬಿಟ್ರೆ ಇನ್ನೂ ಏನಾದ್ರೂ ತೊಂದರೆ ಮಾಡ್ತಾರೆ. ಈಗ ನಾನು ಹೊರಡ್ತೀನಿ, ಆಮೇಲೆ ಬರ್ತೀನಿ. ಬಾಯ್. ಟೀನಾ ಈ ಮನೆಯಲ್ಲಿರೋವರೆಗೂ ಸಮೀರ್ ನನ್ನವನಾಗಕ್ಕೆ ಸಾಧ್ಯ ಇಲ್ಲ. ಈ ಟೀನಾಗೆ ಏನಾದರೂ ಗತಿ ಕಾಣಿಸ್ಲೇಬೇಕು. ನನ್ನ ಜೊತೆನೇ ಹೋರಾಡ್ತೀಯ, ಮಾಡ್ತೀನಿ ನಿನಗೆ. ಅಜಯ್, ಅಜಯ್ ಸ್ವಲ್ಪ ಹೇಳಿ. ಅಜಯ್ ಬಿಡು ಕವಿತಾ, ನಾನು ನಿನಗೆ ಏನೋ ತೋರಿಸ್ಬೇಕು. ಏನೋ ತೋರಿಸ್ಬೇಕು. ಏನು ತೋರಿಸ್ಬೇಕು? ಅಯ್ಯೋ ನಿನ್ ಮೊದಲ ನಡಿ. ನಾವು ಸಮೀರ್ ರೂಮ್ ಹತ್ರ ಯಾಕೆ ಬಂದ್ವಿ? ಅಯ್ಯೋ ಬಾಗ್ಲೆ ತೆಗೆದ್ ನೋಡಿ. ಟೀನಾ, ಚಿಕ್ಕಪ್ಪ ಚಿಕ್ಕಪ್ಪ ಚಿಕ್ಕಪ್ಪನನ್ನ ಕಾಪಾಡಿ ಚಿಕ್ಕಪ್ಪ. ಅಯ್ಯೋ ನನ್ನ ಜೊತೆ. ಎಷ್ಟೋ ಧೈರ್ಯ ನಿಂಗೆ ಹೇಳೋ. ಅಜಯವ್ರೆ, ಅಜಯವ್ರೆ, ನಾವಿಬ್ರು ಒಬ್ರನ್ನೊಬ್ರು ಇಷ್ಟಪಡ್ತಾ ಇದೀವಿ. ಚಿಕ್ಕಪ್ಪ ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ. ಇವ್ನು ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ. ಚಿಕ್ಕಪ್ಪ ನನ್ನ ಜೊತೆಗೆ ನನ್ನ ಸ್ನಾನ ಮಾಡೋ ವಿಡಿಯೋ ಮಾಡಿದ್ದ ಇವನು. ಅದನ್ನ ವೈರಲ್ ಮಾಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ. ಅಜಯವ್ರೆ, ಅಜಯವ್ರೆ, ಅಜಯವ್ರೆ ಇವಳು ಸುಳ್ಳು ಹೇಳ್ತಾ ಇದ್ದಾಳೆ. ಅಜಯವ್ರೆ ಇವಳು ಸುಳ್ಳು ಹೇಳ್ತಾ ಇದ್ದಾಳೆ. ನಿಮಗೆ ನಂಬಿಕೆ ಇಲ್ಲ ಅಂತಂದ್ರೆ ನೀವು ಕವಿತಾ ಅವರನ್ನ ಕೇಳಿ. ಕವಿತಾ, ಚಿಕ್ಕಮ್ಮ ಏನು ಹೇಳ್ತಾರೆ? ಇವನು ಅವರನ್ನು ಬಿಟ್ಟಿಲ್ಲ, ಇವನು ನಮ್ಮಿಬ್ಬರಿಗೂ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ, ನಮ್ಮ ಅಸಹಾಯಕತೆನ ಉಪಯೋಗಿಸ್ಕೊಳ್ತಿದ್ದ. ಅಜಯವ್ರೆ, ಅಜಯವ್ರೆ ಇವರು ಇಬ್ರು ಸೇರ್ಕೊಂಡು ಸುಳ್ಳು ಹೇಳ್ತಾ ಇದ್ದಾರೆ. ಅವಳು ನವಳು ಬಚಾವ್ ಮಾಡ್ಕೊಂಡು. ಹಾ ಟೀನಾ ನಿಜಾನೇ ಹೇಳ್ತಾ ಇದ್ದಾಳೆ. ನನ್ ಮನೆ ಮರ್ಯಾದೆ ತೆಗಿತೀರಾ? ನಮ್ಮನೆ ಹೆಣ್ಮಕ್ಳು ಮರ್ಯಾದೆ ತೆಗಿಯಕ್ ಬಂದಿದ್ಯಾ? ನಿಂಗ್ ಪೊಲೀಸ್ ಅಲ್ಲ, ನಾನ್ ಶಿಕ್ಷೆ ಕೊಡ್ತೀನಿ ನಾನು. ಟೀನಾ ಯಾಕ್ ಸುಳ್ಳು ಹೇಳ್ತಾ ಇದ್ಯಾ? ನಿಜ ಹೇಳು, ನಿಜ ಹೇಳು. ನನ್ ಮನೆ ಹೆಣ್ಮಕ್ಳ ಮೇಲೆ ಕೈ ಹಾಕ್ತೇನೋ? ನಾನ್ ಶಿಕ್ಷೆ ಕೊಡ್ತೀನಿ, ನಾನು ಕೊಡ್ತೀನಿ. ಸಮೀರ್ ಸತ್ತೋದ ಅನ್ಸತ್ತೆ. ಈ ಅರ್ಧರಾತ್ರಿಲಿ ಯಾರು ಇರ್ಬೋದು? ನಾ ನೋಡ್ತೀನಿ. ಪ್ರಿಯಾ ನೀನ್ ಇಲ್ಲಿ? ನನ್ ಸಮೀರ್ನ ಕರ್ಕೊಂಡು ಹೋಗಕ್ ಬಂದಿದ್ದೀನಿ. ಆದ್ರೆ ಸಮೀರ್ ಇಲ್ಲಿಂದ ಹೊರಟೋದ? ಹೊರಟೋದ್ನ? ಅವನ್ ಮನೆಗೆ ಯಾಕೆ ಇನ್ನೂ ಬಂದಿಲ್ಲ? ದಾರಿಯಲ್ಲಿ ಹೋಗ್ತಾ ಇರ್ಬೋದಲ್ವಾ? ಜಾಗ ಬಿಡಿ. ಪ್ರಿಯಾ, ಪ್ರಿಯಾ ನೀನ್ ಬಿಡಿ. ಸಮೀರ್ ಇಲ್ಲ. ಸಮೀರ್,
ಸಮೀರ್, ಸಮೀರ್ ಹಿಡ್ಕೊಳ್ಳಿ ಅವಳ. ತಡಿ ಕವಿತಾ, ಅವಳು ಮತ್ತೆ ತಿರುಗಿ ವಾಪಸ್ ಬರೋದೊಳಗೆ ನಾವೇ ಹೆಣನ್ ಬಚ್ಚಿಡ್ಬೇಕು. ನಡಿ. ಬನ್ನಿ ಇನ್ಸ್ಪೆಕ್ಟರ್. ನೀವಿಬ್ರು ನಿಮ್ ಕಾಮದಾಸೆಗೆ ನನ್ನ ಗಂಡನ್ನ ಬಲಿ ಪಶುವಾಗಿ ಕೊಂದ್ಬಿಟ್ರು. ಹೌದು, ಇವ್ರು ತಪ್ಪು ಮಾಡಿದ್ರು, ಆದ್ರೆ ಯಾರು ರೇಪು ಮಾಡಿಲ್ಲ ಅಲ್ವಾ? ಇವ್ಳು ಸುಳ್ಳು ಹೇಳ್ತಾಳೆ ಇನ್ಸ್ಪೆಕ್ಟರ್. ನಿಜ ಇದು. ನನ್ನ ಟೀನನ್ನ ಸಮೀರ್ನ ರೆಡ್ ಹ್ಯಾಂಡ್ ಆಗಿ ಹಿಡ್ದಿದ್ದೀನಿ. ನಿಮ್ ಮನೆಯಲ್ಲಿ ಅಷ್ಟೊಂದವನು ಮೋಸ ಮಾಡ್ತಿದ್ರೆ ಕೊಲೆ ಮಾಡ್ಬೇಕಾಗಿರ್ಲಿಲ್ಲ. ನನ್ನನ್ನ ವಿಧ್ವೆ ಮಾಡಿ ನಿಮಗೆ ಏನ್ ಸಿಕ್ತು? ನನಗೆಲ್ಲಾನು ಇವರೇ ಆಗಿದ್ರು.